ಬಿ ವೈ ವಿ ರಾಮುಲುಗೆ ಹೈಕಮಾಂಡ್ ಬುಲಾವ್ ಜೂನ್ ಹದಿನೈದರಂದೇ ಡೆಲ್ಲಿಯತ್ತ ಪ್ರಯಾಣ ಸಾಧ್ಯತೆ ಬೊಮ್ಮಾಯಿಗೂ ಮಹಾ ಗಂಡಾಂತರ ಕಾದಿದ್ಯಾ ಹಾಗಿದ್ರೆ ಏನಿದು ವಿಜಯ ರಾಮ ಪರ್ವ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಈ ನೊತ್ತಿ ಬಿ ಜೆ ಪಿ ಹೈಕಮಾಂಡ್ ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ಒಂದು ಬಹುದೊಡ್ಡ ಸವಾಲನ್ನು ಮುಂದಿಟ್ಟುಕೊಂಡು ಗೆಲ್ಲಿಸುವವರ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ ಯಾಕಂದರೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ ಬಿ ಜೆ ಪಿಯಲ್ಲಿ ಕೇವಲ ಅಧಿಕಾರವನ್ನು ಅನುಭವಿಸುವಂತಹ ಮತ್ತು ಗೆದ್ದ ಮೇಲೆ ಆಟ ಆಡುವಂತಹ ನಾಯಕರ ಒಂದಷ್ಟು ಪಡೆ ಮಾತ್ರ ಕೆಲಸ ಮಾಡ್ತಿದೆ ಗೆಲ್ಲಿಸುವಂತಹ ನಾಯಕರ ಪಡೆ ಇದೀಗ ಮೌನಕ್ಕೆ ಶರಣಾಗಿದೆ ಅಂದರೆ ಯಾರು ಚುನಾವಣೆಯ ಸಂದರ್ಭಗಳಲ್ಲಿ ಸೈಲೆಂಟ್ ಆಗಿದ್ದು ರಿಸಲ್ಟ್ ಬಂದ ಮೇಲೆ ಗೆದ್ದ ಮೇಲೆ ಪಕ್ಷದಲ್ಲಿ ಗೆಲ್ಲಿಸಿದವರನ್ನು ಕಡೆಗಣಿಸಿ ತಮ್ಮ ಆಟ ಆರಂಭಿಸ್ತಾರೋ ಅಂಥವರ ಕೈಕಟ್ಟಿ ಹಾಕೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಬಿ ಜೆ ಪಿ ಕರ್ನಾಟಕದಲ್ಲಿ ಸರ್ಕಾರವನ್ನು ರಚಿಸಬೇಕು ಕನಿಷ್ಠ ನೂರರ ಸ್ಥಾನಕ್ಕೆ ಬಂದು ಕೂರಬೇಕು ಅಂದರೆ ಪಕ್ಷವನ್ನು ಗೆಲುವಿನ ದಡದತ್ತ ಸಾಗಿಸುವಂತಹ ನಾಯಕರ ದಳಪತಿಗಳ ದಂಡು ಅಗತ್ಯ ಇದೆ ಆ ಕಾರಣಕ್ಕೋಸ್ಕರನೇ ಆರ್ ಎಸ್ ಎಸ್ ಹಿನ್ನೆಲೆಯ ಯಾವೆಲ್ಲ ನಾಯಕರಿದ್ದಾರೆ ಆ ನಾಯಕರಲ್ಲಿ ಬಹುಪಾಲು ನಾಯಕರು ಕೇವಲ ಅಧಿಕಾರವನ್ನು ಅನುಭವಿಸುವ ಕೆಲಸವನ್ನಷ್ಟೇ ಮಾಡ್ತಾರೆ ವಿನಃ ಗೆಲ್ಲಿಸುವಂತಹ ತಾಕತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಕಮ್ಮಿ ನಾಯಕರಿದ್ದಾರೆ ಇದೇ ಕಾರಣಕ್ಕೋಸ್ಕರನೇ ಬಿ ವೈ ವಿಜಯೇಂದ್ರ ಹಾಗೂ ವಾಲ್ಮೀಕಿ ಸಮುದಾಯದ ನಾಯಕ ಬಿ ಶ್ರೀರಾಮುಲು ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ ಹೈಕಮಾಂಡ್ನ ಅಸಲಿ ಲೆಕ್ಕಾಚಾರ ಏನು ಯಾಕಂದರೆ ಈ ಇಬ್ಬರೂ ನಾಯಕರನ್ನ ಬಿ ಜೆ ಪಿ ಹೈಕಮಾಂಡ್ ಅಂದರೆ ಬಿ ವೈ ವಿಜೇಂದ್ರ ಮತ್ತು ಬಿ ಶ್ರೀರಾಮುಲು ಅವರನ್ನು ಒಂದು ಭರವಸೆ ನೀಡಿ ಕೆಲಸ ಮಾಡೋಕ್ಕಷ್ಟೇ ಬಳಸ್ಕೊಂಡಿದೆ ಹಾಗೆ ನೋಡಿದ್ರೆ ಬಿ ಶ್ರೀರಾಮುಲು ಅವರಿಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಮಾತಿನ ಪ್ರಕಾರ ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕಿತ್ತು ಆ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಲಿಲ್ಲ ಈ ಇಬ್ಬರೂ ನಾಯಕರಿಂದ ಬರೀ ಪಕ್ಷದ ಕೆಲಸವನ್ನಷ್ಟೇ ಬಿ ಜೆ ಪಿ ಹೈಕಮಾಂಡ್ ಮಾಡಿಸ್ಕೊಂಡಿದೆ ಅದರ ಬದಲಿಗೆ ಕೊಟ್ಟ ಭರವಸೆಯಂತೆ ಯಾವ ಒಂದು ಉನ್ನತ ಸ್ಥಾನಮಾನಗಳನ್ನು ಕೂಡ ವಿಜೇಂದ್ರ ಅವ್ರಿಗಾಗಲಿ ಬಿ ಶ್ರೀರಾಮುಲು ಅವ್ರಿಗಾಗಲಿ ಬಿ ಜೆ ಪಿ ಹೈಕಮಾಂಡ್ ನೀಡಿಲ್ಲ ಆದ್ರೀಗ ಈ ಜೋಡಿಯನ್ನು ಇಟ್ಕೊಂಡು ಅಲ್ಲಿನ ಕಲ್ಯಾಣ ಕರ್ನಾಟಕದಿಂದ ಇಲ್ಲಿನ ಹಳೆ ಮೈಸೂರಿನ ತನಕದ ಸರಿಸುಮಾರು ನೂರ ಇಪ್ಪತ್ತ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳುವಂತಹ ಒಂದು ರಣತಂತ್ರವನ್ನು ಹೆಣೆದಿದೆಯಂತೆ ಯಾಕಂದರೆ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಇಪ್ಪತ್ತೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಇನ್ನು ಹದಿನಾರು ಹದಿನೇಳು ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದಿತ್ತು ಆದರೆ ಕಾಂಗ್ರೆಸ್ಗಿಂತ ಹೆಚ್ಚಿನ ಸ್ಥಾನಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ಈ ಭಾಗದಲ್ಲಿ ಗೆಲ್ಲಬೇಕು ಅನ್ನೋದು ಬಿ ಜೆ ಪಿ ಹೈಕಮಾಂಡ್ನ ಗುರಿ ಇದನ್ನು ಪಿ ವೈ ವಿಜೇಂದ್ರ ಮತ್ತು ಬಿ ಶ್ರೀರಾಮುಲು ಅವರಿಗೆ ವಹಿಸುವಂತಹ ಸಾಧ್ಯತೆ ಇದೆ ಇನ್ನು ಹಳೆ ಮೈಸೂರು ಭಾಗದ ಎಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುಪಾಲು ಸ್ಥಾನಗಳನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಗೆಲ್ಕೊಳ್ತಾ ಇದೆ ಇಲ್ಲಿ ಎರಡರ ಮಧ್ಯೆ ಈ ಎರಡೂ ಪಕ್ಷಗಳ ಮಧ್ಯೆ ಇರತಕ್ಕಂತಹ ಒಂದು ಕಚ್ಚಾಟವನ್ನು ಅಸ್ತ್ರವನ್ನಾಗಿ ಬಳಸಿಕೊಳ್ಳುವ ಮೂಲಕ ಅವರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಬಿ ಜೆ ಪಿ ಹೈಕಮಾಂಡ್ನ ಲೆಕ್ಕಾಚಾರ ಇದನ್ನು ಗುರಿಯಾಗಿಟ್ಕೊಂಡು ಈಗಾಗಲೇ ಬಿ ವೈ ವಿಜೇಂದ್ರ ಅವರನ್ನು ಈ ಭಾಗಕ್ಕೆ ದಳಪತಿಯನ್ನಾಗಿ ಅಖಾಡಕ್ಕೆ ಇಳಿಸಿದೆ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರ ಮತ್ತು ರಾಮುಲು ಈ ವಿಜಯರಾಮರಿಬ್ರು ಸೇರಿಕೊಂಡು ಹಳೆ ಮೈಸೂರು ಭಾಗದ ಎಂಬತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ನಲವತ್ತೊ ನಲ್ವತ್ತೆರಡು ಸ್ಥಾನಗಳನ್ನು ಕಲ್ಯಾಣ ಕರ್ನಾಟಕದ ನಲವತ್ತು ಕ್ಷೇತ್ರಗಳ ಪೈಕಿ ಕನಿಷ್ಠ ಇಪ್ಪತ್ತು ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಕನಿಷ್ಠ ಅರವತ್ತು ಸ್ಥಾನಗಳನ್ನು ಗೆಲ್ಲಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ ಬಳಿಕ ಈ ಇಬ್ಬರಿಗೂ ಕೂಡ ಉನ್ನತ ಪಟ್ಟ ಸಿಗುತ್ತೆ ಇಂಥದ್ದೊಂದು ನಿರ್ಧಾರವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿರುವ ಕಾರಣಕ್ಕೇ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ ಯಾಕಂದರೆ ಬಿ ಎಸ್ ಯಡಿಯೂರಪ್ಪ ಅವರ ಕೃಪಾಶೀರ್ವಾದದಿಂದ ಇವತ್ತು ಸಿ ಎಂ ಸ್ಥಾನದಲ್ಲಿ ಕೂತಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ನಂತರವೂ ಕೂಡ ಅದೇ ಸ್ಥಾನದಲ್ಲಿ ಕೂರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ನಾಯಕತ್ವ ಬದಲಾವಣೆಯನ್ನು ಪದೇ ಪದೇ ಮಾಡ್ತಿರುತ್ತೆ ಯಡಿಯೂರಪ್ಪ ಅಂತಹ ಯಡಿಯೂರಪ್ಪ ಅವರನ್ನೇ ಬದಲಿಸಿರ್ತಕ್ಕಂತಹ ಬಿ ಜೆ ಪಿ ಹೈಕಮಾಂಡ್ ಬೊಮ್ಮಾಯಿಯವರನ್ನು ಕೂಡ ಬದಲಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯನ್ನು ಬೊಮ್ಮಾಯಿಯವರ ಸಾರಥ್ಯದಲ್ಲೇ ಮಾಡ್ತೀವಿ ಅನ್ನೋ ಬಿ ಜೆ ಪಿ ಹೈಕಮಾಂಡ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಖ್ಯಮಂತ್ರಿ ಅಭ್ಯರ್ಥಿ ಕೂಡ ಬಸವರಾಜ ಬೊಮ್ಮಾಯಿ ಅಂತ ಈಗಲೇ ಘೋಷಣೆ ಮಾಡೋದಿಲ್ಲ ಇದೇ ಕಾರಣಕ್ಕೋಸ್ಕರನೇ ವಿಜಯರಾಮರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಥಾನದ ಭರವಸೆ ನೀಡಿದೆ ಕೇವಲ ಭರವಸೆ ನೀಡಿದೆ ಅದು ಕಾರ್ಯರೂಪಕ್ಕೆ ಬರಬೇಕು ಯಾಕಂದರೆ ಶ್ರೀರಾಮುಲುಗೆ ಡಿ ಸಿ ಎಂ ಮಾಡಲೇ ಇಲ್ಲ ಅನ್ನುವಂತಹ ಕೋಪ ಈ ಕ್ಷಣಕ್ಕೂ ಕೂಡ ವಾಲ್ಮೀಕಿ ಸಮುದಾಯಕ್ಕಿದೆ ತಮ್ಮ ಯುವ ನಾಯಕನನ್ನು ಮಂತ್ರಿಯನ್ನಾಗಿ ನೋಡುವ ಕನಸು ಕಂಡಿದ್ದಂತಹ ಲಿಂಗಾಯತ ಸಮುದಾಯಕ್ಕೆ ಬಿ ವೈ ವಿಜೇಂದ್ರ ಅವರು ಅತ್ತ ಎಮ್ ಎಲ್ ಸಿನೂ ಆಗಲಿಲ್ಲ ಕೊನೆ ಪಕ್ಷ ಅವರಿಗೆ ವರ್ಣದಿಂದ ಟಿಕೆಟನ್ನು ಕೊಟ್ಟಿರಲಿಲ್ಲ ಮಿನಿಸ್ಟ್ರನ್ನು ಮಾಡಲಿಲ್ಲ ಅನ್ನುವಂತಹ ಕೋಪ ಕೂಡ ಇದೆ ಅಟ್ಲೀಸ್ಟ್ ಚುನಾವಣೆಗೂ ಮುಂಚೆ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ನೋಡುವಂತಹ ಕನಸನ್ನೂ ಕೂಡ ಲಿಂಗಾಯತ್ ಸಮುದಾಯದ ಯುವ ಪೀಳಿಗೆ ನೋಡ್ತಿದೆ ಕಾಣ್ತಿದೆ ಆ ಕನಸನ್ನಾದರೂ ಈಡೇರಿಸುತ್ತಾ ಬಿ ಜೆ ಪಿ ಹೈಕಮಾಂಡ್ ಮತ್ತು ವಿಜೇಂದ್ರ ಮತ್ತು ಶ್ರೀರಾಮುಲು ಅವರ ಈ ಜೋಡಿಯನ್ನು ಕೇವಲ ಕೆಲಸಕ್ಕಷ್ಟೇ ಹೈಕಮಾಂಡ್ ಬಳಸಿಕೊಳ್ಳುತ್ತಾ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ ಬಳಿಕ ಇಬ್ಬರಿಗೂ ಕೂಡ ಉನ್ನತ ಸ್ಥಾನಮಾನ ನೀಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈಕಾನೊತ್ತಿ